ಇತ್ತು, ಸಮೃದ್ಧಿ ಕೂಡ ಇಲ್ಲಿತ್ತು, ಸೌಜನ್ಯ, ಸಂಸ್ಕೃತಿ ಇನ್ನೂ ಬೇಕಾದಷ್ಟಿತ್ತು. ವಿಜಯನಗರ ಸ್ಥಾಪನೆ ಹೇಗಾಯ್ತು ಸರ್? ನಿಮ್ಮ ಈ ನೂತನ ರಾಜ್ಯ ಸ್ಥಾಪನೆಯ ಸಂಕಲ್ಪಕ್ಕಾಗಿ ನಮ್ಮ ತನು ಮನ ಶಕ್ತಿಗಳನ್ನು ತಮಗಾಗಿ ವಿನಿಯೋಗಿಸುತ್ತೇವೆಂದು ನಮ್ಮ ನಮ್ಮ ಖಡ್ಗಗಳ ಮೂಲಕ ಪ್ರಮಾಣಿಸುತ್ತೇವೆ. ವಿಜಯ ಸಾಧಿಸಿದೆ, ನಾನು 0.4875 ಇಂದ ವಾಪಸ್ ಬರಲ್ಲ. ಬೈ ಚಾನ್ಸ್ ನನಗೇನಾದ್ರೂ ಆದ್ರೆ ನೋಡಿ, ಎದೆ ಗುಂಡ್ ಬಿದ್ದಿರುತ್ತೆ, ಬೆನ್ನಿ ಗುಂಡ್ ಬಿದ್ದಿರಲ್ಲ. ಭಾರತದ ಬಾವುಟ ಅನ್ನ ತಗೊಂಡ್ ಬನ್ನಿ, 0.4875 ಮೇಲೆ ಹಾರಿಸೇ ವಾಪಸ್ ಬರೋಣ. ತನ್ನ ವಿಜಯ ಪತಾಕೆಯನ್ನು ಹಾರಿಸಲಿ. ಹೀಗ ಹೋದಂತ ನಮ್ಮ 5 ಜನ ಸೈನಿಕರು ಮತ್ತೆ ವಾಪಸ್ ಬರಲೇ ಇಲ್ಲ. ನಮ್ಮ ಇನ್ನೋಸೆಂಟ್ ಸೋಲ್ಜರ್ಸ್ ನ ಸಾಯಿಸಿದ್ದು ಸೋ ಸ್ಯಾಡ್. ಉತ್ತರಾಧಿಕಾರಿನ ಹುಡುಕಿ ಸಿಂಹಾಸನದ ಮೇಲೆ ಕೂರಿಸಿ ಬರ್ತಾ ಇದ್ರು. ವಿಜಯ ವಿಜಯ ಭಾರತ, ಅಭಯ ಅಭಯ ವಿಶ್ವ ಶಾಂತಿ. ಈ ನಿನ್ನ ಕೈಗೆ ಅಂಟಿದ ರಕ್ತದ ಕಲೆ ಹೋಗೋದು ಆ ಶತ್ರುಗಳು ಸತ್ತಾಗ. ನನ್ನ ಮಗನ ದೇಹ ಭಾರತದ ಧ್ವಜದಲ್ಲಿ ಸುತ್ತಕೊಂಡು ಬರುತ್ತಲ್ಲ, ಅದಕ್ಕಿಂತ ದೊಡ್ಡ ಗಿಫ್ಟು ಈ ತಾಯಿಗೆ ಇನ್ನೇನ್ ಬೇಕಪ್ಪ? ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂತ ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೆ ಸರ್, ಆದ್ರೆ ಅವಕಾಶ ಸಿಕ್ಕಿದ್ರೆ ದೇಶ ಕಾಯೋ ಯೋಧ ಆಗ್ತಿತ್ತು ಸರ್. ವಿಜಯ ವಿಜಯ ಭಾರತ, ಅಭಯ ಅಭಯ ವಿಶ್ವ ಶಾಂತಿ.